ಸರ್ಕಸ್ ಸಿನಿಮಾ ನಮ್ಮ ರೂಪೇಶ್ ಶೆಟ್ಟಿ ಅವರ ಎರಡನೇ ನಿರ್ದೇಶನ ಅವರ ಮೊದಲನೇ ಸಿನಿಮಾ ಕಿರಿಕಿಟ್ ಅಂತ ತುಳುವಲ್ಲಿ ಬಹಳ ದೊಡ್ಡ ಯಶಸ್ಸು ಕಂಡಿತ್ತು ಈಗ ಮತ್ತೆ ಇನ್ನೊಂದು ಸಿನಿಮಾನ ಡೈರೆಕ್ಟ್ ಮಾಡಿದರೆ ಬಿಗ್ ಬಾಸ್ ಗೆ ಹೋಗ ಬಂದ ಮೇಲೆ ಅವರಿಗೆ ಬಿಗ್ ಬಾಸ್ ನ ಗೆದ್ದ ಮೇಲೆ ಅವರಿಗೆ ಬಹಳ ಒಳ್ಳೆ ಜನಪ್ರಿಯತೆ ಸಿಕ್ಕಿದೆ ಅದನ್ನ ಅವರು ಸದುಪಯೋಗ ಪಡಿಸಿಕೊಂಡು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಅಂದ್ರೆ ಒಂದು ಎಂಟರ್ಟೈನರ್ ಒಂದು ಕಮರ್ಷಿಯಲ್ ಮಸಾಲಾ ಎಂಟರ್ಟೈನರ್ ಸ್ಕ್ರಿಪ್ಟ್ ಮಾಡಿ ತುಳುವಲ್ಲಿ ಈ ಸಿನಿಮಾ ರಿಲೀಸ್ ಮಾಡಿದರೆ ಬಹಳ ದೊಡ್ಡ ಯಶಸ್ಸು ಕಂಡಿದೆ ಇವಾಗ ಅವರಿಗೆ ನಾವು ನಮ್ಮ ಪ್ರೀತಿಯನ್ನ ಕೊಡುವಂತ ಸಮಯ ಸೊ ರೂಪೇಶ್ ಫ್ಯಾಂಟಾಸ್ಟಿಕ್ ಜಾಬ್ ಆಮೇಲೆ ಇದರಲ್ಲಿ ನವೀನ್ ಪಡೀಲ್ ಇದ್ದಾರೆ ಭೋಜರಾಜ್ ವಾಮಂಜೂರು ಅರವಿಂದ್ ಕೋಳಾರು ಇನ್ನು ಬಹಳ ಘಟಾನುಘಟಿಗಳು ಈ ಸಿನಿಮಾದಲ್ಲಿ ಇದ್ದಾರೆ ನಿಜ ಹೇಳಬೇಕಂದ್ರೆ ತುಂಬಾ ತಿಂಗಳುಗಳಾಗಿತ್ತು ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ ಒಂದು ಕಾಮಿಡಿ ಮೂವಿ ಇಷ್ಟು ನಕ್ಕಿ ತುಂಬಾ ತಿಂಗಳುಗಳಾಗಿತ್ತು ಸೊ ಒಂದು ಮನಸ್ಫೂರ್ತಿ ಅಂದ್ರೆ ಯೂಶಲಿ ನಾನು ತುಳು ಫಿಲಮ್ಸ್ ಎಲ್ಲ ಫಿಲಮ್ಸ್ನೂ ಫಾಲೋ ಮಾಡ್ತಿರ್ತೀನಿ ತುಳು ಫಿಲಮ್ಸ್ ಯೂಶಲಿ ಕಾಮಿಡಿ ಫಿಲಮ್ಸೇ ಬರೋದು ಎಸ್ಪೆಷಲಿ ಅರವಿಂದ್ ಬೋಳಾರು ಭೋಜರಾಜ್ ನವೀನ್ ಡಿ ಪಾಡೀಲ್ ಇವರಿದ್ರೆ ಒಂದು ಕಾಮಿಡಿ ಭರಪೂರ ಇರುತ್ತೆ ಬಟ್ ಈ ಫಿಲಮಲ್ಲಿ ಅವ್ರ ಆ್ಯಕ್ಟಿಂಗ್ ಜೊತೆಗೆ ರೈಟಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು ಅಂದರೆ ಎವ್ರಿ ಪಂಚ್ ಲೈನು ಮತ್ತು ಆ ಕಾಮಿಡಿ ಬಿಟ್ಸು ಪ್ರತಿಯೊಂದು ವರ್ಕ್ ಆಗಿದೆ ಇಡೀ ಥಿಯೇಟ್ರ್ ತುಂಬ ಬಿದ್ದು ಬಿದ್ದು ನಗ್ತಿದ್ರು ಮೋಸ್ಟ್ಲಿ ಸರ್ಕಸ್ ಇಷ್ಟು ದೊಡ್ಡ ಹಿಟ್ಟಾಗಿರೋದಕ್ಕೆ ಅಂದರೆ ನಾವು ದುಬೈ ಹೋಗಿದಾಗಲೂ ಅಲ್ಲಿ ಶಾರ್ಜಾದಲ್ಲಿ ಎಲ್ಲ ಕಡೆ ಮಾತಾಡ್ತಾರೆ ಇಷ್ಟು ದೊಡ್ಡ ಹಿಟ್ಟಾಗಿರೋದಕ್ಕೆ ಮೇನ್ಲಿ ಸ್ಕ್ರಿಪ್ಟೇ ಕಾರಣ ಅಂದರೆ ತುಂಬ ಚೆನ್ನಾಗಿ ರೈಟರ್ಸ್ ಬರೆದಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ರೂಪೇಶ್ ಶೆಟ್ಟಿ ಅವರು ಆ್ಯಸ್ ಎ ಆ್ಯಕ್ಟರ್ ಅಲ್ಲದೆ ಆ್ಯಸ್ ಎ ಡೈರೆಕ್ಟರ್ ಕೂಡ ವಿನ್ನಾಗಿದ್ದಾರೆ ಸೊ ಓವರ್ಆಲ್ ಟೀಮ್ ಅಂದರೆ ಅವ್ರು ಏನು ಅನ್ಕೊಂಡಿದ್ರೆ ಒಂದು ಪರ್ಫೆಕ್ಟಾಗಿ ಡಿಲಿವರಿ ಮಾಡಿದರೆ ಸರ್ಕಸ್ ತುಳು ಚಿತ್ರ ನೋಡಿದೆ ತುಂಬ ಪಬ್ಲಿಸಿಟಿ ಚೆನ್ನಾಗಿತ್ತು ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿತ್ತು ಬಟ್ ಭಾಳ ಸಮಯದ ನಂತರ ನಿಜ ಹೇಳಬೇಕಂದ್ರೆ ಒಳ್ಳೆ ತುಳು ಚಿತ್ರ ನೋಡಿದೆ ಕಾರಣ ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿತ್ತು ಅಫ್ಕೋರ್ಸ್ ಕಾಮಿಡಿಯನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದರಲ್ಲಿ ಹೀರೋಯಿಸಮ್ ಇದೆ ವಿಲನ್ ಯಶ್ ಹಸ್ ಡನ್ ಎ ವಂಡರ್ಫುಲ್ ಜಾಬ್ ಹೈಲೈಟ್ ಹೇಳಬೇಕಂದ್ರೆ ಅಫ್ಕೋರ್ಸ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಅಷ್ಟೇ ಟೈಟ್ ಇದೆ ಅಂದರೆ ಫಿಲ್ಮ್ ಸ್ಪೀಡ್ ತುಂಬ ಚೆನ್ನಾಗಿದೆ ಜೊತೆಗೆ ಅಫ್ಕೋರ್ಸ್ ನಮ್ಮ ರೂಪೇಶ್ ಈಸ್ ಮೋರ್ ಲೈಕ್ ಮೈ ಬ್ರದರ್ ಚೆನ್ನಾಗಿ ಮಾಡಿದ್ದಾನೆ ಟೋಟಲ್ ಅಂದರೆ ಟೀಮನ್ನು ತಗೊಂಡೋಗಿದ್ದಾನೆ ಚೆನ್ನಾಗಿ ಅಂದರೆ ಎವ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳೋದು ಪ್ರತಿ ಮ್ಯೂಸಿಕ್ ಆಗಲಿ ಎವ್ರಿ ಡಿಪಾರ್ಟ್ಮೆಂಟ್ ಹಸ್ ಡನ್ ಎ ಜಾಬ್ ವೆರಿ ವೆಲ್ ಯಾಕಂದರೆ ಈವನ್ ಫೈಟ್ಸು ಅಥವಾ ಸೆಟ್ ಹಾಕಿ ಸಾಂಗ್ ಮಾಡೋದು ತುಳುವಲ್ಲಿ ಜಾಸ್ತಿ ಇಲ್ಲ ಬಟ್ ಇದರಲ್ಲಿ ದೇ ಹ್ಯಾವ್ ಡನ್ ರಿಯಲಿ ಎ ಪ್ರೊಫೆಷನಲ್ ಜಾಬ್ ವಿಶಿಂಗ್ ದ್ಯಾಮ್ ದ ಬೆಸ್ಟ್ ತುಳು ಅವ್ರ ಫಿಲ್ಮ್ ನೋಡಿ ರೆಕಮೆಂಡ್ ಮಾಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಜಯಶ್ರೀ ಆರಾಧ್ಯ ಸೊ ನಾನು ಇವತ್ತು ಸರ್ಕಸ್ ಮೂವಿ ನೋಡಿದೆ ನಮ್ಮ ರೂಪೇಶ್ ಶೆಟ್ಟಿ ಅವ್ರದ್ದು ಸಖತ್ತಾಗಿತ್ತು ಫುಲ್ ಫನ್ ಫೀಲ್ಡ್ ಅಂತಲೇ ಹೇಳ್ಬೋದು ಲೈಕ್ ಎವ್ರಿ 5 ಮಿನಿಟ್ಸ್ ನಮಗೆ ನಗು ಬರ್ತಾನೇ ಇರುತ್ತೆ ಅಷ್ಟು ನಗ್ಸಿದ್ರು ಸೊ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ದಯವಿಟ್ಟು ಮೂವಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದು ಫುಲ್ ಫ್ಲೆಡ್ಜ್ ಕಾಮಿಡಿ ಸಿನಿಮಾ ಕಮರ್ಷಿಯಲಿ ಬ್ಲೆಂಡೆಡ್ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು ರೂಪೇಶ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿರ್ತಾರೆ ಅಂತ ಐ ಆಮ್ ಶೋರ್ 100% ಎಕ್ಸಲೆಂಟ್ ಆಗಿದೆ ಸಿನಿಮಾ ತುಳು ಸ್ವಲ್ಪ ಸ್ವಲ್ಪ ಅರ್ಥ ಆಗಿದ್ರು ಕೂಡ ಸಬ್ ಟೈಟಲ್ಸ್ ಇರೋದ್ರಿಂದ ಎಲ್ಲರೂ ಕೂತು ಇಡೀ ಕನ್ನಡಿಗರು ಕೂತು ನೋಡೋ ಅಂಥ ಒಂದು ಸಿನಿಮಾ ಕಂಗ್ರ್ಯಾಚುಲೇಷನ್ ಟೀಮ್ ಖಂಡಿತ ಈ ಸಿನಿಮಾ ಒಂದು ಮಟ್ಟಕ್ಕೆ ಹಿಟ್ ಆಗೇ ಆಗುತ್ತೆ ಸರ್ಕಸ್ ತುಂಬ ಒಂದು ಅದ್ಭುತ ಪ್ರಯತ್ನ ಔಟ್ ಆ್ಯಂಡ್ ಔಟ್ ಕಾಮಿಡಿ ತುಳು ಸಿನಿಮಾಗಳು ಅಂತಂದರೆ ಅರ್ಧ ಕಾಮಿಡಿ ಇರುವಂಥದ್ದೇ ಅಂಥದ್ರಲ್ಲಿ ಒಂದು ವಿಶೇಷ ವಿನೂತನ ಪ್ರಯತ್ನ ರೂಪೇಶ್ ಶೆಟ್ಟಿ ಅವರು ಮಾಡಿದ್ದಾರೆ ಎಲ್ಲ ಹಾಸ್ಯ ಕಲಾವಿದರು ತುಳುನಾಡಿನ ಎಲ್ಲ ಹಾಸ್ಯ ಕಲಾವಿದರು ಸೇರಿರೋದ್ರಿಂದ ಅದ್ಭುತವಾಗಿ ಮೂಡು ಬಂದಿದೆ ಆ್ಯಂಡ್ ಇಟ್ಸ್ ಎ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸೂಪರ್ ಉಂಡು ಥ್ಯಾಂಕ್ ಯು ಆಮೇಲೆ ಬಾಂಬೆ ಆಮೇಲೆ ದುಬೈ ಹಿಂಗೆ ರಿಲೀಸ್ ಆಗ್ತಾಯಿತ್ತು ಈ ಸರ್ಕಸ್ ಸಿನಿಮಾನ ಅವರು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅಂದರೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದಾರೆ ಒಮಾನ್ ಕತಾರ್ ಕುವೈಟ್ USA ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆ ಮಾಡ್ಕೊಂಡು ಇಲ್ಲಿ ಪ್ಯಾನ್ ಇಂಡಿಯಾ ಮಾಡಿದ್ದಾರೆ ಸೊ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಇಷ್ಟೊಂದು ಪ್ರೀಮಿಯರ್ ಶೋ ಮಾಡಿದ್ದಾರೆ ಈ ಥರ ಒಂದಿಷ್ಟು ಜನ ಸೇರಿಸಿದ್ದಾರೆ ಅವರ ಎಫರ್ಟ್ಸ್ ಖಂಡಿತ ಅಲ್ಲಿದೆ ಸೊ ಎಫರ್ಟ್ಸ್ ಜೊತೆ ನನಗೂ ಸಿನಿಮಾ ನೋಡಬೇಕು ಅಂತ ಇತ್ತು ಆ್ಯಸ್ ಇಟ್ ಇಸ್ ನಾನು ಟಿಕೆಟ್ ತೊಗೊಂಡು ನೋಡಂತಿದ್ದೆ ಪ್ರೀಮಿಯರಿಗೆ ಕರೆದ್ರು ದಟ್ ವಾಸ್ ಸೊ ಹಂಬಲ್ ಆಫ್ ಹಿಮ್ ಆ್ಯಂಡ್ ನಾವು ಹಿಂದಿ ಸಿನಿಮಾಗಳು ನೋಡ್ಕೊಂಡಿದ್ವಿ ರೋಹಿತ್ ಶೆಟ್ಟಿ ಅವ್ರದ್ದು ಹೌಸ್ಫುಲ್ ಇರ್ಬೋದು ಮತ್ತೊಂದು ಇರ್ಬೋದು ಗೋಲ್ಮಾಲ ಸಿರೀಸ್ ಅಂತ ಸೊ ರೂಪೇಶ್ ಶೆಟ್ಟಿ ಅವರು ಇಲ್ಲಿ ತುಳುವಲ್ ಅಂತ ಒಂದು ಜಾನರ್ ಕೊಟ್ಟಿದ್ದಾರೆ ಇಟ್ಸ್ ಟೋಟಲಿ ಎಂಟರ್ಟೈನ್ಮೆಂಟ್ 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 ಹಾಗಾಗಿ ಮಗನ ಸಿನಿಮಾ ನೋಡಕ್ಕೆ ಬಂದಿದ್ದೆ ಭಾಳ ಭಾಳ ತುಂಬ ಚೆನ್ನಾಗಿದೆ ಭಾಳ ಖುಷಿಯಾಗಿದೆ ಹಾಗಾಗಿ ನನಗೆ ಅದೃಷ್ಟ ಇಷ್ಟು ದೊಡ್ಡ ಮಗ ಸಿಕ್ಕಿದ್ದು ಹಾಗಾಗಿ ಈ ಪಿಕ್ಚರ್ ಕೂಡ ದೊಡ್ಡ ಮಗ ಆಗಿದೆ ನನಗೆ ತುಂಬ ಇಷ್ಟ ಆಗಿರೋದು ಏನಪ್ಪ ಅದು ರೂಪೇಶ್ ಶೆಟ್ಟಿದು ನರ್ತಕಿ ಊರ್ವಶಿ ಇಂಥ ಒಂದು ಜಾಗದಲ್ಲಿ ದೊಡ್ಡ ಕಟೌಟಾಗಿ ನಿಂತು ಒಂದು ಕನ್ನಡ ಪಿಕ್ಚರ್ಗೆ ಒಳ್ಳೆ ಹೀರೋ ಸಿಕ್ಕಿದ್ದಾನೆ ಖಂಡಿತಲ್ಲೂ ಕೂಡ ಮುಂದೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಆದರೂ ಸರ್ಕಸ್ ಅನ್ನೋ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಿತ್ತು ನನ್ನ ಮಗಳಂತೂ ಬಿದ್ದು ಬಿದ್ದು ನಗ್ತಾಯಿದ್ದು ನನ್ನ ತೆಪ್ಪಿಗೆ ನಗ್ತಾಯಿದ್ರು ಪಿಕ್ಚರ್ ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ
ರೂಪೇಶ್ ಶೆಟ್ಟಿನ ದಯವಿಟ್ಟು ಆಶೀರ್ವಾದ ಮಾಡಿದ ಕರ್ನಾಟಕ ಜನ. ಸರ್ಕಸ್ ಒಂದು ತುಳು ಸಿನಿಮಾ ನೋಡಿದೆ ಸೊ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸು ತುಳು ಸಿನಿಮಾ ನೋಡಿರಲಿಲ್ಲ ಇದುವರೆಗೂ. ಸೊ ಮೊದಲನೇ ಎಕ್ಸ್ಪೀರಿಯನ್ಸ್ ರೂಪೇಶ್ ಶೆಟ್ಟಿಯವರು ಈಗ ಡೈರೆಕ್ಟ್ ಮಾಡ್ತಿದ್ದೀರಿ ಅಂತ ಅವಾಗ ನಾನು ಮುಂಚೆ ಹೇಳಿದ್ರು ಸರ್ಕಸ್ ಸಿನಿಮಾದು ಒಂದಷ್ಟು ವಿಷಯ ಇದನ್ನು ತೋರಿಸಿದ್ರು ನನಗೆ. ಬಟ್ ಆ ಫಿಲಮ್ ನೋಡಿದಾಗ ತುಂಬ ಖುಷಿಯಾಯಿತು ಯಾಕಂದರೆ ಇಡೀ ಒಂದು ಆಡಿಯನ್ಸ್ ಯಾರ್ಯಾರು ಕೂತಿದ್ರು ಎಲ್ಲರೂ ಅಷ್ಟು ನಗ್ತಾಯಿದ್ರು. ಸೊ ಒಂದು ಅಷ್ಟು ನಗ್ಸೋ ಅಂಥ ಒಂದು ಕಲೆ ಅವ್ರದ್ದು ಭಾಳ ಅದ್ಭುತವಾಗಿತ್ತು. ಪ್ಲಸ್ ಇಬ್ಬರು ಕಲಾವಿದರು ಎಸ್ಪೆಷಲಿ ಒಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಕ್ಯಾರೆಕ್ಟರ್ ಮಾಡಿರುವಂಥ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ಐ ಥಿಂಕ್ ತುಂಬ ಖುಷಿಯಾಯಿತು ಒಂದು ಒಳ್ಳೆ ಸಿನಿಮಾ. ಸೊ ರೂಪೇಶ್ ಶೆಟ್ಟಿ ಅವ್ರನ್ನ ನಾನು ಬಿಗ್ ಬಾಸಿಂದ ನೋಡಿದ್ದೆ ಆ್ಯಂಡ್ ಬಿಗ್ ಬಾಸಲ್ಲಿ ಅವರ ಯಾವ ಥರ ವ್ಯಕ್ತಿತ್ವ ಅಂತ ನನಗೆ ಗೊತ್ತಿತ್ತು. ಬಟ್ ಇವತ್ತು ಸರ್ಕಸ್ ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ಸರ್ಕಸ್ಸಿನ ಸಕ್ಸಸ್ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ನಾನು ರೂಪೇಶ್ ಶೆಟ್ಟಿಯವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಲ್ಲ, ನಾನು ರೂಪೇಶ್ ಶೆಟ್ಟಿಯವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕಂದರೆ ಅವರು ಆಲ್ರೆಡಿ ಸಕ್ಸಸ್ ಕಾಣ್ತಾ ಇದ್ದಾರೆ. ಆ ಸೆಲೆಬ್ರೇಷನನ್ನು ನಾವು ಆ ಸೆಲೆಬ್ರೇಷನನ್ನು ಹಂಚ್ಕೊಳ್ಳೋಕ್ಕೆ ನಾವು ಒಂದು ಭಾಗಿಯಾಗಿದ್ದೀವಿ. ಸೊ ತುಳು ಭಾಷೆ ಅನ್ನೋದು ಆಬ್ವಿಯಸ್ಲಿ ನಾವು ಕನ್ನಡದವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಕನ್ನಡ ಅಂದರೆ ತುಳು ಭಾಷೆ ನಮ್ಮ ಕನ್ನಡದ್ದೇ, ಅದು ನಮ್ಮ ಭಾಷೆಯೇ. ನಾವು ಸ್ಪ್ಯಾನಿಷ್ ಕೇಳ್ತೀವಿ, ಜರ್ಮನ್ ಕೇಳ್ತೀವಿ, ರಷ್ಯನ್ ಕೇಳ್ತೀವಿ, ಯುನೈಟೆಡ್ ಸ್ಟೇಟ್ಸ್ ಇಂಗ್ಲೀಷ್ ಕೇಳ್ತೀವಿ, ಯು ಕೆದೊಂಥರ ಇಂಗ್ಲೀಷ್ ಕೇಳ್ತೀವಿ. ಆ ಥರ ಎಲ್ಲ ನೋಡಿದಾಗ ಇದು ನಮ್ಮ ಭಾಷೆ ಆ್ಯಂಡ್ ಬ್ಯೂಟಿಫುಲಿ ಎಂಟರ್ಟೈನಿಂಗ್ ಆಗಿ ಮಾಡಿದ್ದಾರೆ ರೂಪೇಶ್ ಶೆಟ್ಟಿಯವರು. ಸೊ ಐ ಕಂಗ್ರ್ಯಾಚುಲೇಟ್ ಹಿಮ್. ಓಕೆ, ಎಲ್ಲರಿಗೂ ನಮಸ್ಕಾರ. ಸೊ ರೂಪೇಶ್ ಶೆಟ್ಟಿಯವ್ರದ್ದು ಒಂದು ಜರ್ನಿಯನ್ನೇ ನೋಡ್ಕೊಂಡು ಬಂದಿದ್ದೀನಿ ನಾನು. ನಾನು ವಿ ಫೋರ್ ನ್ಯೂಸಲ್ಲಿ ಕೆಲಸ ಮಾಡ್ತಿದ್ದೆ, ಅವರು ನಮ್ಮ ಟಿ ವಿಯಲ್ಲಿ ಮತ್ತು ಒಬ್ಬ ಆರ್ ಜೆ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಅವ್ರ ಜರ್ನಿಯನ್ನು ನೋಡ್ಕೊಂಡು ಬಂದಿದ್ದೀನಿ, ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಅವ್ರನ್ನ ಜರ್ನಿನ ನೋಡ್ಕೊಂಡು ಬಂದಿದ್ದೀನಿ. ಅವಾಗ ಅವ್ರು ಮಾಡ್ತಿರೋಂಥ ಮ್ಯೂಸಿಕ್ ವೀಡಿಯೋಸ್ ಆಗಿರ್ಬೋದು, ಒಂದು ಲವ್ ಸಾಂಗ್ ಮಾಡಿದ್ರು, ಅದೇ ರೀತಿಯಲ್ಲಿ ಇವಾಗ ಈ ಸಿನಿಮಾದಲ್ಲಿ ಸರ್ಕಸ್ ಸಿನಿಮಾದಲ್ಲಿ ಏನು ಲಾಸ್ಟ್ಗೆ ಒಂದು ಟೈಟಲ್ ಟ್ರ್ಯಾಕ್ ನೋಡ್ತೀರಾ ಅದೇ ಥರದ ಒಂದು ಹಿಪ್ ಹಾಪ್ ಸಾಂಗ್ ಕೂಡ ತುಳುವಲ್ಲಿ ಮಾಡಿದ್ರು. ಸೊ ಅವತ್ತು ಏನು ಕ್ರಿಯೇಟಿವಿಟಿ ನೋಡ್ತಾ ಇದ್ದೆ, ಇವತ್ತಿಗೂ ಕೂಡ ಅದಕ್ಕಿಂತ 10 ಪಟ್ಟು ಜಾಸ್ತಿ ಅವರ ಕ್ರಿಯೇಟಿವಿಟಿನ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಆ್ಯಕ್ಟರ್ ಆಗಿ ಸರ್ಕಸ್ ಸಿನಿಮಾದ ಮುಖಾಂತರ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ನನಗೆ. ಅದೇ ರೀತಿಯಲ್ಲಿ ಈ ಸಿನಿಮಾ ಸರ್ಕಸ್ ಒಂದು ಸ್ವಲ್ಪ ಇನ್ನೂ ಅದಕ್ಕೆ ಎಲ್ಲದಕ್ಕಿಂತ ಇವತ್ತು ಎದ್ದು ಕಾಣ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಟೈಟಲಿಂದ ಹಿಡಿದು ಅದರಲ್ಲಿ ಇರುವಂಥ ಡೈಲಾಗ್ಗಳಾಗಿರ್ಬೋದು, ತುಳುಟು ಬರೆತಿನ ಮಾತು ಡೈಲಾಗ್ ಸೂಪರ್ ಉಂಡು ಅಂಜನೆ. ಥ್ರೂ ಔಟ್ ಎರಡು ಕಾಲು ಗಂಟೆಗಳ ಕಾಲ ಎಲ್ಲರನ್ನೂ ಎಂಗೇಜಿಂಗ್ ಆಗಿ ಇಡುವಂಥ ಒಂದು ಸಬ್ಜೆಕ್ಟನ್ನು ಮೊದಲನೇದಾಗಿ ತುಳು ಸಿನಿಮಾಗೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ರೆಸ್ಪಾನ್ಸ್ ನೋಡಿ ಬಹಳ ಖುಷಿಯಾಯಿತು. ನಾನು ಕೂಡ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬೇರೆ ಬೇರೆ ಕಡೆ ಸರ್ಕಸ್ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೆ, ನೋಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಬಟ್ ಇವತ್ತದು ನೋಡೋ ಹಾಗಾಯಿತು. ಮೊದಲನೇದಾಗಿ ಫ್ರಮ್ ಮೈ ಹಾರ್ಟ್ ನಿಜವಾಗ್ಲೂ ಬಹಳ ಬಹಳ ಖುಷಿಯಾಯಿತು ಸಿನಿಮಾ ನೋಡಿ. 2.5 ಗಂಟೆ ತುಂಬ ನಕ್ಕಿದೆ, ನನಗೆ ಅಷ್ಟು ತುಳು ಬರೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಅರ್ಥ ಆಗುತ್ತೆ. ಬಟ್ ಸಿನಿಮಾ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ದಿಸ್ ಟೀಮ್ ಇಸ್ ವೆರಿ ಸ್ಪೆಷಲ್ ಟು ಮೀ, ಯಾಕಂದರೆ ನನ್ನ ಮೊದಲನೆಯ ಮೂವಿ ನಾನು ಮಾಡಿರೋದು ಇವ್ರ ಜೊತೆನೆ. ದಟ್ ವಾಸ್ ಅ ಸೂಪರ್ ಹಿಟ್ ಗಿರ್ಗಿಟ್ ಮೂವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ನನಗೆ ಇವಾಗ ಲೈಕ್ ಇವಾಗ ಈ ಮೂವಿ ಯಾವಾಗ ಬೆಂಗಳೂರಿಗೆ ಬರುತ್ತೆ ಅಂದರೆ ನಾನು ಕಾಯ್ತಾ ಇದ್ದೆ. ಸೊ ಫೈನಲಿ ನಾನು ಇವತ್ತು ನೋಡಿದೆ ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ರೂಪೇಶ್ ಆ್ಯಂಡ್ ದ ಎಂಟೈರ್ ಟೀಮ್. ನನ್ನ ಒಂಥರ ಏನು ಹೇಳಬೇಕು, ನಾನು ಗಿರ್ಗಿಟಲ್ಲಿ ಯಾರ ಜೊತೆ ಎಲ್ಲ ವರ್ಕ್ ಮಾಡಿದ್ದೆ ಅವ್ರನ್ನೆಲ್ಲ ಇವತ್ತು ವಾಪಸ್ ಒಂಥರ ದೊಡ್ಡ ಸ್ಕ್ರೀನಲ್ಲಿ ವಾಪಸ್ ನೋಡಿದ ಹಾಗಾಯಿತು. ಆ್ಯಂಡ್ ಸೂಪರ್ ಡೂಪರ್ ಹ್ಯಾಪಿ. ಐ ಆಲ್ವೇಸ್ ಟೆಲ್ ಏನಂದರೆ ಒಂಥರ ಐ ಆಲ್ವೇಸ್ ಟೆಲ್ ಮೈ ಪೀಪಲ್ ಅಂದರೆ ನಮ್ಮ ಗಿರ್ಗಿಟ್ ಟೀಮ್ನವ್ರಿಗೂ ನಾನು ಹೇಳ್ತಾ ಇರ್ತೀನಿ ರೂಪೇಶ್ ಇಸ್ ಬ್ಲೆಸ್ ದಟ್ ವೇ ಅಂತ. ಯಾಕಂದರೆ ಅಷ್ಟೊಂದು ಜನರ ಪ್ರೀತಿ ಅವ್ರಿಗೆ ಪ್ರತಿ ಸಲ ಸಿಗತ್ತೆ ಆ್ಯಂಡ್ ಜನ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಈ ಸಪೋರ್ಟ್ ಹಾಗೆ ಇಲ್ಲಿ ನಮ್ಮ ಗಿರ್ಗಿಟ್ ಚಿತ್ರ ಯಾವ ಥರ ದೊಡ್ಡ ಹಿಟ್ ಆಗಿದೆ ಅದಕ್ಕಿಂತ ಸೂಪರ್ ಡೂಪರ್ ಹಿಟ್ ಆಗಲಿ. ರಸಗಳಲ್ಲಿ ಅತ್ಯಂತ ಕಷ್ಟಕರವಾದ ರಸ ಅಂದರೆ ಅದು ಹಾಸ್ಯರಸ. ಆದರೆ ಕರಾವಳಿಯವರಿಗೆ ಅದು ಬಹಳ ಆತ್ಮೀಯವಾಗಿ ಸಿದ್ಧಿಸಿದ ಕಲೆ ಅಂತಲೇ ಹೇಳ್ಬೋದು. ಹಾಸ್ಯರಸನ ಇಷ್ಟು ಪರಿಪೂರ್ಣ ಮಟ್ಟದಲ್ಲಿ ಇವತ್ತು ನೀವು ನೋಡಿರೋ ಹಾಗೆ ಹಿಸ್ಟಾರಿಕಲ್ ಮಾಸ್ ಹಿಟ್ಟಾಗಿ ನಿಮ್ಮಿಂದ ಇಟ್ಟಿದ್ದಾರೆ ಅಂತಾದರೆ ಅದು ಆ ತಂಡದ ಶ್ರಮ. ನಾವು ಯಾವಾಗ ಹೇಳ್ತೀವಿ ಮಂಗಳೂರಿನವರಿಗೆ ಆ ಭಾಷೆಯಲ್ಲಿ ಹಾಸ್ಯದ ಒಂದು ಕಲೆ ಸಿದ್ಧಿಸಿದೆ ಅಂತ. ಆ 3 ಜನ ಕಲಾವಿದರು, ಹಾಸ್ಯ ಕಲಾವಿದರು ಇರ್ಬೋದು, ಒಂಥರ ಅದರ ಅಡಿಪಾಯ ಅಂತ ಹೇಳ್ತೀವಿ ನಾವು, ಅಷ್ಟೂ ಜನ ಇವತ್ತು ನಮ್ಮನ್ನು ಈ ಇಡೀ ಆಡಿಟೋರಿಯಂನ ನಾವು ಒಂಥರ ಹುಚ್ಚರ ಥರ ನಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೆಲ್ಲರ ಪರಿಶ್ರಮ ಸಾಕ್ಷಿ. ಸರ್ಕಸ್ ರೂಪೇಶ್ ಅವರು ಬರೀ ಹ್ಯಾಂಡ್ಸಮ್ ಮಾತ್ರ ಅಲ್ಲ, ತುಂಬ ಜಾಣ, ಬುದ್ಧಿವಂತ ಮತ್ತು ಒಳ್ಳೆಯ ನಿರ್ದೇಶಕ ಕೂಡ ಅಂತ ಈ ಚಿತ್ರದ ಮೂಲಕ ಪ್ರೂವ್ ಮಾಡಿದ್ದಾರೆ.
ಈ ಸರ್ಕಸ್ ಚಿತ್ರದಲ್ಲಿ ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ನಾನ್ ಸ್ಟಾಪ್ ಕಾಮಿಡಿ ಇದೆ, ಎಲ್ಲ ನಮ್ಮ ಮಂಗಳೂರಿನ ಹಾಸ್ಯ ಕಲಾವಿದರೆಲ್ಲ ಇದರಲ್ಲಿ ಆ್ಯಕ್ಟ್ ಮಾಡಿ ಈ ಚಿತ್ರವನ್ನು ಚೆನ್ನಾಗಿ ಮೆರೆಸಿದ್ದಾರೆ. ರೂಪೇಶ್ ಶೆಟ್ಟಿ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆಯ ಕತೆ, ಒಳ್ಳೆಯ ಸಿನಿಮಾ. ಈ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ರೂಪೇಶ್ ಅವರಿಂದ ಮತ್ತಷ್ಟು ಸಿನಿಮಾಗಳು ಬರ್ತಾ ಇರಲಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾನಿಯಾ. ನನ್ನ ಆತ್ಮೀಯ ಸ್ನೇಹಿತ ರೂಪೇಶ್ ಶೆಟ್ಟಿ ಸರ್ಕಸ್ ಅನ್ನೋ ಅಂತ ಒಂದು ತುಳುಮುಗಿ ಮಾಡಿದ್ದಾನೆ. ನನ್ನ ಪ್ರಕಾರ ಇದು ಗಿರ್ಗಿಟ್ಗಿಂತ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಸೀಟ್ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಬಿದ್ದು ಬಿದ್ದು ನಗ್ತಾ ಇದ್ವಿ. ಲ್ಯಾಂಗ್ವೇಜ್ ಅಷ್ಟು ಅರ್ಥ ಆಗದಿದ್ರೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು, ಬಟ್ ಎಮೋಷನ್ಸ್ಗೆ ಕನೆಕ್ಟ್ ಆಗೋಕ್ಕೆ ತುಂಬ ಈಸಿ ಆಯಿತು. ನಿರ್ದೇಶನ ಅಷ್ಟೇ ಅಲ್ದಿರ ನಟನೆ ಕೂಡ ಮಾಡಿ ಕೆಲವು ಲಿರಿಕ್ಸು ಬರೆದು ಎಲ್ಲ ರೋಲ್ಸನ್ನು ಹ್ಯಾಂಡಲ್ ಮಾಡಿರೋದು ಅಯ್ಯೋ ದೇವ್ರೆ, ಎಲ್ಲ ರೋಲ್ಸನ್ನು ಹ್ಯಾಂಡಲ್ ಮಾಡಿರೋದು ತುಂಬ ಕಷ್ಟ ಅನಿಸುತ್ತೆ. ಎಷ್ಟು ಕಷ್ಟ, ಯಾವ ಮಟ್ಟಕ್ಕೆ ಆಗಿರ್ಬೋದು ಅಂತ ಈ ಮೈಕ್ಗಳೇ ಬಿದ್ದೋಗ್ಬಿಡ್ತು. ಇಷ್ಟು ಕಷ್ಟ ನನ್ನ ಕೈಲೂ ತಡ್ಕೊಳಕ್ಕಾಗಲ್ಲಪ್ಪ ದೇವ್ರೆ ಅಂತ. ಬಟ್ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾನೆ ರೂಪಿ. ಐ ಆಮ್ ವೆರಿ ಪ್ರೌಡ್. ಈ ಮೂವಿನ ನಾನು ಬಂದು ಥಿಯೇಟ್ರಲ್ಲಿ ನೋಡ್ತಾ ಇರೋವಂಥದ್ದು, ಇತಿಹಾಸ ದಾಖಲೆ ಮಾಡಿದೆ ಈ ಮೂವಿ. ನಾನು ಹೇಳಿದೆ ಮುಂಚೆನೆ ಗಿರ್ಗಿಟಿಗಿಂತ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ. ಓಕೆ ಓಕೆ. ಸೊ ನಮ್ಮ ಹೆಮ್ಮೆ ರೂಪಶೆಟ್ಟಿ ಅವರು ತುಳು ಸಿನಿಮಾ ಮಾಡಿಕೊಂಡು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಬೆಂಗಳೂರು, ಬಾಂಬೆ, ಪುಣೆ, ದುಬಾಯಿ, ಆಸ್ಟ್ರೇಲಿಯಾ, ಅಮೆರಿಕಾ ಎಲ್ಲ ಕಡೆ ತೋರಿಸಿದ್ದಾರೆ, ಎಲ್ಲ ತುಳು ಜನಕ್ಕೆ ನಗಿಸಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ, ವೆರಿ ಪ್ರೌಡ್ ಮೂಮೆಂಟ್. ಆ್ಯಂಡ್ ಈ ಸಿನಿಮಾ ಖಂಡಿತ ಅವ್ರು ಕನ್ನಡದಲ್ಲಿ ಡಬ್ ಮಾಡಿಕೊಂಡು ರಿಲೀಸ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸರ್ಕಸ್ ಟೂರು ಬೇಗ ಬರಬೇಕಂತ ಕೇಳ್ಕೊಳ್ತೀನಿ.